ಅಂತೂ ಇಂತೂ ಕೊನೆಗೂ ಬೆಂಗಳೂರಿನಲ್ಲಿ ಜೆಸಿಬಿಗಳು ಘರ್ಜನೆ ಮಾಡೋಕೆ ಶುರು ಮಾಡಿದೆ. ಯಾರ್ಯಾರು ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡು ಕಟ್ಟಡವನ್ನ ಕಟ್ಕೊಂಡು ಇಷ್ಟು ದಿನ ಆರಾಮಾಗಿದ್ರು ಅವರೆಲ್ಲರ ಕಟ್ಟಡಗಳನ್ನ ನೆಲಸಮ ಮಾಡುವಂತ ಕಾರ್ಯಾಚರಣೆ ಕೊನೆಗೂ ಆರಂಭ ಆಗಿದೆ. ಆದರೆ ಈ ಘರ್ಜನೆನಲ್ಲೂ ತಾರತಮ್ಯ ನಡೆಯತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇದೇ ಸುದ್ದಿಯ ಮೂರು ಪ್ರಮುಖ ಆಯಾಮಗಳನ್ನ ಇವತ್ತು ಜಬರ್ದಸ್ತ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ತೆಗೆದುಕೊಳ್ಳತಾ ಇರುವಂತ ಮೊದಲನೇ ಜಬರ್ದಸ್ತ್ ಆಯಾಮ ಬೆಂಗಳೂರಿನಲ್ಲಿ ಡೆಮೊಲಿಷನ್ ಡ್ರಾಮಾ ನಡೆಯತಾ ಇದೆ. ಎರಡನೇ ದಿನದ ಕಾರ್ಯಾಚರಣೆ ಹೈ ಡ್ರಾಮಾ ಹಂಗಾಮಾಗೆ ಸಾಕ್ಷಿಯಾಗಿಬಿಡ್ತು. ಮಳೆ ಬಂದಾಗ ಶೇಮ್ ಶೇಮ್ ಅಂತ ಟ್ರೋಲ್ ಮಾಡಿದಂತ ಐಟಿ ಕುಳಗಳಿಗೂ ಒತ್ತುವರಿ ತೆರವಿನ ಬಿಸಿ ಮುಟ್ಟಿದೆ. ಇನ್ನು ಜಬರ್ದಸ್ತ್ ನಲ್ಲಿ ನಾವು ತೆಗೆದುಕೊಳ್ಳತಾ ಇರುವಂತ ಎರಡನೇ ಆಯಾಮ ಅಕ್ರಮ ಒತ್ತುವರಿ ತೆರವಿಗೆ ಏನೋ ಆಪರೇಷನ್ ನಡೆಯತಾ ಇದೆ. ಜನಸಾಮಾನ್ಯರ ಮೇಲೆ ಬುಲ್ಡೋಸರ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದಂತ ಅಧಿಕಾರಿಗಳು ದೊಡ್ಡವರನ್ನ ಮುಟ್ಟುವುದಕ್ಕೂ ಕೂಡ ಹಿಂಜರಿದಿದ್ದಾರೆ. ಐಟಿ ಪಾರ್ಕ್ ಗಳು ಶ್ರೀಮಂತರ ಅಕ್ರಮಕ್ಕೆ ಜನಪ್ರತಿನಿಧಿಗಳೇ ಕಾವಲಾಗಿ ನಿಂತಿದ್ದಾರೆ. ಜಬರ್ದಸ್ತ್ ನಲ್ಲಿ ನಾವು ತೆಗೆದುಕೊಳ್ಳತಾ ಇರುವಂತ ಮೂರನೇ ಆಯಾಮ ಅಕ್ರಮ ತೆರವಿನ ಗದ್ದಲದ ನಡುವೆ ಅಧಿಕಾರಿಗಳ ಕಳ್ಳಾಟ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಸಿಎಜಿ ಗೆ ಕೊಟ್ಟಂತ ರಿಪೋರ್ಟ್ ನಲ್ಲಿ ಗೋಲ್ಮಾಲ್ ಆಗಿರುವುದು ಬಟಾಬಯಲಾಗಿದೆ. ಅಕ್ರಮ ತೆರವಿನ ವರದಿಯಲ್ಲಿ ಕಾರ್ಯಾಚರಣೆಯ ಸಾಕ್ಷಿನೇ ಮಾಯ ಆಗಿಬಿಟ್ಟಿದೆ.